ಮುಖತಃ 87,000 ಮತದಾರರನ್ನು ನಮ್ಮ ಅಭ್ಯರ್ಥಿ ಭೇಟಿ ಮಾಡಿದರೆ ಅವ್ರ ಜೊತೆ ಫೋನ್ ಅಲ್ಲಿ ಒಳಗಡೆ ನಾವು ಮಾತುಕತೆ ಆಡಿದ್ವಿ. ಇದು ಏನು ಮಂಡ್ಯ ಜಿಲ್ಲೆ ಒಳಗಡೆ ಈ ರೀತಿಯ ವ್ಯಾಪಕವಾದಂತ ಜನಬೆಂಬಲ ಇದಕ್ಕೆ ಸಿಗ್ತಾ ಇರೋದು ನೋಡಿ ಹತಾಶರಾಗಿ ನಮ್ಮ ಪ್ರತಿಸ್ಪರ್ಧಿಗಳು ಅನೇಕ ಮಾಲ್ ಪ್ರಾಕ್ಟೀಸಸ್ ಅನ್ನ ಶುರು ಮಾಡಿದ್ದಾರೆ. ಒಂದು ರೀತಿ ಯಾವ ಪದವೀಧರರು ಪ್ರಜ್ಞಾವಂತರು ಅನ್ನೋ ಅಂತ ಈ ಕ್ಷೇತ್ರ ಸ್ಲೋಲಿ ಈ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಡೆಯುತ್ತಲ್ಲ, ನೀವೆಲ್ಲ ಸುದ್ದಿಯನ್ನ ಬಿತ್ತರಿಸಿದ್ರಲ್ಲ ಹೇಗೆಲ್ಲ ಮಾರಾಟ ಆಗ್ತಿದೆ ಅಂತ, ಅದೇ ತರ ನಮ್ಮ ಪ್ರತಿಸ್ಪರ್ಧಿಗಳು ಬಿಜೆಪಿಯ ಈ ವ್ಯವಸ್ಥಿತ ನಮ್ಮ ಏನು ಪ್ರಚಾರ ಮತ್ತೆ ನಾವು ಹೋಗಿ ಭೇಟಿ ಮಾಡಿದ್ವಿ ಅದ್ರ ಆಧಾರದ ಮೇಲೆ ಮಂಡ್ಯದೊಳಗಡೆ ಅನೇಕ ಈ ತರ ಮಾಲ್ ಪ್ರಾಕ್ಟೀಸಸ್ ಅನ್ನ ಶುರು ಮಾಡಿದ್ದಾರೆ. ಯಾವ ತರ ಅಂತಂದ್ರೆ ನೀವೇ ನೋಡ್ತಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಅಭ್ಯರ್ಥಿಗಳು ಮತದಾರರನ್ನ ಓಲೈಕೆ ಮಾಡ್ಲಿಕ್ಕೆ ದುಡ್ಡನ್ನು ಕೊಡ್ತಕ್ಕಂಥದ್ದು, ಅವರಿಗೆ ಡ್ರಿಂಕ್ಸ್ ಪಾರ್ಟಿಗಳನ್ನ ಮಾಡ್ತಕ್ಕಂಥದ್ದು, ಅವರ ಏನು ಡಿಜಿಟಲ್ ಟ್ರಾನ್ಸಾಕ್ಷನ್ ಈಗ ನಮ್ಮ ಮೋದಿ ತಂದಿರುವಂತ ಡಿಜಿಟಲ್ ಟ್ರಾನ್ಸಾಕ್ಷನ್ ಮುಖಾಂತರ ಅವ್ರದ್ದೆಲ್ಲ ಥ್ರೂ ಈ ತರದ ಸಂಘ ಪೇಟಿಎಂ ಮುಖಾಂತರ ಬೇರೆ ಬೇರೆ ಆಪ್ಸ್ಗಳ ಮುಖಾಂತರ ದುಡ್ಡನ್ನ ಕಳಿಸುವಂತದ್ದು ದೊಡ್ಡ ರೀತಿಯ ಕೆಲಸ ನಡೀತಾ ಇದೆ. ಆಧಾರ ಸಹಿತವಾಗಿ ಮಾತನಾಡ್ತಾ ಇರೋದು ನಾನು ರಾಜ್ಯದ ಮುಖ್ಯ ವಕ್ತಾರನಾಗಿ ನಾನು ಮಾತನಾಡ್ಬೇಕಾದ್ರೆ ಬಹಳ ಜವಾಬ್ದಾರಿ ಇರುತ್ತೆ. ಮಂಡ್ಯದೊಳಗಡೆ ನಮ್ಮ ಪ್ರತಿಸ್ಪರ್ಧಿಗಳು ಹತಾಶರಾಗಿ ಕೆಲಸ ಮಾಡ್ತಾರೆ. ನಾನು ಎಕ್ಸ್ಪೆಷಲಿ ಕೆ ಎಂ ದೊಡ್ಡಿ ಮಂಡ್ಯ ಈ ಸಭೆಗೆ ಬರೋಕ್ಕೂ ಮುಂಚೆ ಮಂಡ್ಯದ ಕಾಲೇಜುಗಳಲ್ಲಿ ಲೆಕ್ಚರರ್ಸ್ ನ ಕೂರಿಸಿ ಈ ತರದ ಪ್ರಕ್ರಿಯೆ ನಡೀತಾ ಇರುವಂತದ್ದು ಸುದ್ದಿ ನನಗೆ ಬಂದಿದೆ. ನಿಮ್ಗೆ ಪದವೀಧರರು ಅಂದ್ರೆ ಬರೀ ಲೆಕ್ಚರರ್ಸ್ ಟೀಚರ್ಸ್ ಅಷ್ಟೇ ಕಾಣಿಸ್ತಾ ಇದ್ದಾರೆ ನೋಡಿ. ಈ ಬಾರಿ ನಮ್ಮ ಒಂದು ದೊಡ್ಡ ಪ್ರಯತ್ನದ ಪರಿಣಾಮ 141,000 ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಒಂದು ದೊಡ್ಡ ಎನ್ರೋಲ್ಮೆಂಟ್ ಆಗಿರ್ತದೆ. ನಾವೇ ನಮ್ಮ ಪಕ್ಷದಿಂದ ನಾವೇ 68,000 ಎನ್ರೋಲ್ಮೆಂಟ್ ಮಾಡಿದ್ದೀವಿ. ಪ್ರತಿಯೊಂದು ಮನೆ ಮನೆಗೆ ಮೈಸೂರಂತ ಊರಿನಲ್ಲಿ ಸಿಟಿ ಒಳಗಡೆ ನಾವು 38,000 ಪದವೀಧರದನ್ನ ಗುರುತು ಮಾಡಿದ್ವಿ. ಹಿಂದೆ ಎಲ್ಲ ಚುನಾವಣೆ ನಡೀತಾ ಇದ್ದು ಪದವೀಧರ ಚುನಾವಣೆ ಅಂತಂದ್ರೆ ಹತ್ತತ್ರ 30,000 35,000. ನಾನು ಈ ರಾಜಕೀಯ ಶುರು ಮಾಡಿದಾಗ ವಿ ಎಸ್ ಆಚಾರ್ಯ ಅವರು ಮಂಗಳೂರು ಮತ್ತೆ ಅಧಿಕಾರಿಗಳು ಏನು ಈ ಮಾಲ್ ಪ್ರಾಕ್ಟೀಸಸ್ ನಡೀತಾ ಇದೆ ಅದ್ರ ಕಡೆ ಗಮನ ಹರಿಸ್ಬೇಕು. ಎರಡನೇ ಅಂಶ ಏನು, ಏಕಾಏಕಿ ಮತ ಏನು ಕೇಂದ್ರ ಬದಲಾವಣೆ ಮಾಡಿದ್ದಾರೆ ಅದಕ್ಕೆ ವ್ಯಾಪಕವಾದಂತ ಒಂದು ಪ್ರಚಾರವನ್ನ ಕೊಡಬೇಕು. ಹಿಂದೆ ಸರ್ಕಾರ ಇದೆ, ಅಧಿಕಾರ ಇದೆ, ಮಾರ್ಕೆಟ್ಸ್ ಅವ್ರು ಮಾಡ್ತಾ ಇದ್ದಾರೆ, ನಿಮ್ ಕೈಲ ತಲೆಯಕ್ಕೆ ಸರ್ಕಾರ. ಇದು ಚುನಾವಣೆ ಆಯೋಗ ಮಾಡ್ತಕ್ಕಂಥ, ಇದು ಚುನಾವಣೆ ನಡೆಸ್ತಕ್ಕಂಥದ್ದು ಚುನಾವಣಾ ಆಯೋಗ, ಕೋಡ್ ಆಫ್ ಕಂಡಕ್ಟ್ ಇದೆ. ಸರ್ಕಾರ ಎಲ್ಲವೂ ಚುನಾವಣಾ ಆಯೋಗದ ಮೇಲೆ ನಿರ್ಭರ ಆಗಿರುತ್ತೆ. ಅಧಿಕಾರ ಇದೆ. ಈಗ ನಿಮ್ಗೆ ಒಂದು ಗೊತ್ತಿರಲಿ, ನಾಳೆ ಈ ಸಂದರ್ಭದಲ್ಲಿ ಒಂದ್ ಮಾತು, ನಾಳೆ ಪ್ರಧಾನಿ ಅವರು ಬರ್ತಿದ್ದಾರೆ ಎಂದ್ರು ಕೂಡ ಕೋಡ್ ಆಫ್ ಕಂಡಕ್ಟ್ ಪ್ರಕಾರ ಸರ್ಕಾರಿ ಕಾರನ್ನು ಬಳಸಂಗಿಲ್ಲ. ಏನಂದ್ರೆ ಚುನಾವಣೆ ಅಂತಂದ್ರೆ ಒಂದು ನೀತಿ ನಿಯಮ ರೂಪಕ್ಕೆ ಆಗಿರುತ್ತೆ. ಈಗ ನಡೀತಕ್ಕಂಥದ್ದು ಎಲ್ಲೂ ಕೂಡ ಚುನಾವಣೆ ಅಧಿಕಾರಿಗಳು, ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ಚುನಾವಣೆ ಅಧಿಕಾರಿಗಳು ತಕ್ಷಣ ಏನು ಈ ಮಾಲ್ ಪ್ರಾಕ್ಟೀಸಸ್ ಏನು ಈ ಚುನಾವಣಾ ಅಕ್ರಮಗಳು ನಡೀತಾ ಇದೆ ಅದ್ರ ಕಡೆ ಬಹಳ ದೃಢವಾದಂತ ಕ್ರಮವನ್ನ ತೆಗೆದುಕೊಳ್ಬೇಕು ಒತ್ತಾಯ ಮಾಡ್ತಾರೆ. ಯಾವ ಪಕ್ಷದಿಂದ ನಡೆದಿರು ಸರ್? ನಮ್ಮ ಪ್ರತಿಸ್ಪರ್ಧಿಗಳು. ಅದು ಹೇಳ್ಬಿಡಿ ಸರ್ ಯಾರು ಅಂತ. ಅಲ್ಲ, ನಾನು ನಿಮ್ಗೆ ಒಂದು ವಿಷಯ ಹೇಳ್ತೀನಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ಯಾವ ಪ್ರತಿಸ್ಪರ್ಧಿಗಳು ಏನೇನ್ ಮಾಡ್ತಾ ಇದ್ದಾರೆ, ಏನ್ ನಡೀತಿದೆ ಅಂತ, ಇಟ್ ಇಸ್ ದ ಡೊಮೇನ್ ಇನ್ ದ ಪಬ್ಲಿಕ್. ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇರೋದು ಪ್ರಚಾರ ಮಾಡ್ತಾ ಇದಾರ. ಇನ್ನು ನೀವ್ ಹೇಳೋದು ಇದಕ್ಕೆ ನಿಮ್ಗೆ ಬೇಕಾಗಿರ್ತಕ್ಕಂತ ಏನು, ನಾವು ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತ ದೂರನ್ನ ಈಗಾಗಲೇ ಕೊಟ್ಟಿದ್ದೀವಿ. ಆ ದೂರಿನ ಆಧಾರದ ಮೇಲೆ ನಾನು ಯಾಕೆ ನಿಮ್ಗೆ ನಮ್ಮ ಪತ್ರಿಕಾ ಬಂಧುಗಳಿಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಮತ್ತಷ್ಟು ಇದನ್ನ ಜಾಗೃತಿ ಮಾಡುವಂತ ಕೆಲಸ ತಮ್ಮಿಂದ ಆಗಲಿ. ನಾವು ಬೇರೆ ಇನ್ಯಾವ ತೆರೀಸೋ ಏನು ಪೊಲಿಟಿಕಲ್ ಮೋಟಿವೇಟೆಡ್ ಇದ್ರಲ್ಲಿ ಏನು ಪ್ರಶ್ನೆ ಇಲ್ಲ. ತಾವು ಸಮಾಜದ ನಾಲ್ಕನೇ ಅಂಗ, ಸಮಾಜದಲ್ಲಿ ಜಾಗೃತರ ಕೆಲಸನ ತಾವು ಮಾಡ್ತಾ ಇದ್ದೀರಾ, ಆ ದಿಸೆ ಒಳಗಡೆ ಮಾಡುವಂಥದ್ದು. ಹಾಗೆ ಮತದಾರರಿಗೆ ಏನು ಕಟ್ಟ ಕಡೆ ದಿನ ಚುನಾವಣಾ ದಿನಕ್ಕೆ ಬೇಕಾದಂತ ಏನಾದ್ರು ಅವರಿಗೆ ಅವ್ರ ಭಾಗ ಅವರಿಗೆ ಬೇಕಾದಂತ ಇನ್ಫಾರ್ಮೇಶನ್ ಬೇಕು ಅಂತೇಳಿ ಪಕ್ಷದ ವತಿಯಿಂದ ಒಂದು ಸಹಾಯವಾಣಿಯನ್ನು ನಾವು ತೆಗೆದಿದ್ದೀವಿ. ತಮಗೆ ಆ ಸಹಾಯವಾಣಿಯ ಎಲ್ಲ ನಂಬರ್ನ ನಿಮಗೆ ಕೊಡಲಾಗ್ತದೆ. ಚುನಾವಣೆ ದಿನ
ಇಡೀ ನಮ್ಮ ಈ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಅಷ್ಟು ನಿಮಗೆ ಫೋನ್ ನಂಬರ್ಸ್ ಐದು ನಂಬರ್ಗಳನ್ನ ನಾವು ಕೊಟ್ಟಿದ್ದೀವಿ. ಆ ಐದು ನಂಬರನ್ನು ಕೂಡ ನಾವು ಜನಗಳಿಗೆ ತಿಳಿಸ್ಬೇಕು. ಚುನಾವಣೆ ಸಂದರ್ಭದಲ್ಲಿ ಅದು ನಮ್ಮ ಅವರ ಪಾರ್ಟು ಸೆಂಟರ್ಸು ತಿಳಿಸುವಂತ ಆಗ್ಬೇಕಾಗಿರೋ ಅಂಶ. ಸ್ನೇಹಿತರೆ, ಇದರಲ್ಲಿ ಒಂದು ಪಾಯಿಂಟ್, ನಾನು ಇಡೀ ರಾಜ್ಯ ಪ್ರವಾಸ ಮಾಡಿದಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ರೀತಿಯಾದಂತ ಒಂದು ಬಿಜೆಪಿಯ ಪರವಾದಂತ ಹೆದ್ದರೆ ಆಶ್ಚರ್ಯ ಆಗ್ತದೆ. ಮಂಡ್ಯ ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ.